ನಮಸ್ಕಾರ ಯೂಟ್ಯೂಬ್ ಬಾಂಧವರಿಗೆ ನಮ್ಮ ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರತ್ಯಂಗಿರಿ ವಶೀಕರಣವನ್ನು ಮಾಡೋ ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಶೀಕರಣವನ್ನು ತುಂಬ ಶ್ರದ್ಧೆ ಹಾಗೂ ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಯೋಚನೆ ಕೆಟ್ಟ ಆಲೋಚನೆಯಿಂದ ಮಾಡಿದರೆ ಖಂಡಿತವಾಗಲೂ ಇದು ನಿಮಗೆ ಫಲ ನೀಡೋದಿಲ್ಲ ಹಾಗೆ ಇದು ನಿಮಗೆ ತಿರುಗು ಬಾಣವನ್ನು ನೀಡ್ತದೆ ನೆನಪಿರಲಿ ಇದು ಯಾವುದೇ ಕಾರಣಕ್ಕೂ ನೀವು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಬೇಕು ಒಳ್ಳೆಯದಕ್ಕೆ ಅಂದರೆ ಏನಂದರೆ ನೀವು ತುಂಬ ಇಷ್ಟಪಟ್ಟಿರ್ತಾರಲ್ಲ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮಂತೆ ಆಗಲು ಅವರು ಪುನಃ ನಿಮ್ಮವರಾಗಲು ಹಾಗೆ ಎಷ್ಟೇ ಕಠಿಣವಾದ ಮನಸ್ಸಿನವರಾಗಿದ್ದರು ಎಷ್ಟೇ ಕಲ್ಲಿನ ಮನಸ್ಸಿನವರಾಗಿದ್ದರು ಅದೆಷ್ಟೇ ದೂರ ಹೋಗಿದ್ದರು ಅವರು ಪುನಃ ನಿಮ್ಮಂತೆ ಆಗಲು ಈ ಒಂದು ಕಠಿಣವಾದ ವಶೀಕರಣ ತಂತ್ರ ಹಾಗೂ ಮಂತ್ರವನ್ನು ನೀವು ಮಾಡಲೇಬೇಕು ಯಾಕಂದರೆ ನೀವು ಒಂಥರ ನಿಮ್ಮ ಇಷ್ಟಪಟ್ಟವರು ನಿಮ್ಮ ಹತ್ರ ಆಗಲು ಆಗಬೇಕಂತ ಹೇಳಿದ್ರೆ ಈ ಒಂದು ತಂತ್ರವನ್ನು ಮಾಡಿದರೆ ಮಾತ್ರ ಖಂಡಿತವಾಗಲೂ ನಿಮಗೆ ಫಲ ಅನ್ನೋದು ಸಿಕ್ಕಿ ಸಿಗುತ್ತೆ ಹಾಗಾದರೆ ಯಾವುದೇ ರೀತಿಯಾಗಿ ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸೋಕೆ ಹೋಗಬೇಡಿ ಬನ್ನಿ ಒಳ್ಳೆಯದಕ್ಕೆ ಮಾಡಿ ಈ ಒಂದು ತಂತ್ರವನ್ನು ಮಾಡಬೇಕಂದ್ರೆ ಯಾವೆಲ್ಲ ವಸ್ತುಗಳು ಬೇಕು ಅಂದರೆ ಮೊದಲನೇದಾಗಿ ಎರಡು ದೀಪ ಬೇಕು ಎರಡು ತಾಯ್ತ ಬೇಕು ಹಾಗೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಇರ್ತಾರಲ್ಲ ಅವ್ರದ್ದು ಒಂದು ಬಟ್ಟೆ ಚೂರು ಬೇಕು ಹಾಗೂ ನಿಮ್ಮದು ಒಂದು ಬಟ್ಟೆ ಚೂರು ಬೇಕು ಈ ಎರಡು ತಗಡಿನ ಪೀಸ್ ಬೇಕು ಈ ಇಷ್ಟು ವಸ್ತುಗಳು ನಿಮ್ಮ ಹತ್ರ ಇದ್ದರೆ ಈ ಒಂದು ತಂತ್ರವನ್ನು ತುಂಬ ಹಾಗೂ ತುಂಬ ಒಂದು ಒಂದು ಈಸಿಯಾಗಿ ಹಾಗೂ ಫಲಪ್ರದಾಯವಾಗಿ ಹಾಗೂ ಸಾಮಾಜಿಕ ಸಾಮಾನ್ಯವಾಗಿ ನೀವು ಈ ಒಂದು ತಂತ್ರವನ್ನು ಮಾಡ್ಬೋದು ಹಾಗಾದರೆ ಬನ್ನಿ ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ಈ ಎರಡು ದೀಪ ಇರುತ್ತಲ್ಲ ಎರಡು ದೀಪವನ್ನು ಇಟ್ಟು ಬೆಂಕಿಯಿಂದ ಹಚ್ಕೋಬೇಕು ನಂತರ ನೀವೇನು ಮಾಡಬೇಕು ಅಂದರೆ ಈ ಒಂದು ತಗಡಿನಲ್ಲಿ ಹುಡುಗಿಯ ಹೆಸರು ಇನ್ನೊಂದು ತಗಡಿನಲ್ಲಿ ಹುಡುಗನ ಹೆಸರು ಬರೆದು ಇಲ್ಲಿ ಮುಂದೆ ಇಡಬೇಕು ಹಾಗೆ ಈ ಹುಡುಗಿಯ ಹೆಸರು ಬರೆದಿರ್ತಾರಲ್ಲ ಅಲ್ಲಿ ಹುಡುಗನ ಬಟ್ಟೆ ಇಡಬೇಕು ಇಲ್ಲಿ ಹುಡುಗಿಯ ಹೆಸರು ಬರೆದಿರ್ತಾರಲ್ಲ ಅಲ್ಲಿ ಹುಡುಗನ ಬಟ್ಟೆ ಇಡಬೇಕು ಇಟ್ಟಿದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಸತತವಾಗಿ ಈ ಮಂತ್ರವನ್ನು ನೀವು ಪಠನ ಮಾಡಬೇಕು ತುಂಬ ಶ್ರದ್ಧೆ ಗಾಢ ಹಾಗೂ ಮನಸ್ಸಿನಿಂದ ಈ ಒಂದು ಮಂತ್ರವನ್ನು ಪಠನ ಮಾಡಬೇಕು ಹಾಗೂ ನಿಮ್ಮ ಹುಡುಗಿಯ ಅಥವಾ ಹುಡುಗನ ಮನಸ್ಸಿನಿಂದ ನೆನೆಸ್ಕೊಂಡು ಈ ಒಂದು ಪಠನೆಯನ್ನು ಮಾಡಬೇಕು ಯಾವ ರೀತಿ ಮಂತ್ರ ಅಂದರೆ ಓಂ ಪ್ರತ್ಯಂಗಿರಿ ಸಂಮೋಹಿನಿ ಕಾಳಿಕಾದೇವಿ ಮಮ ಸ್ತ್ರೀ ವಶಂ ಅಂತ ಈ ರೀತಿ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಓಂ ಪ್ರತ್ಯಂಗಿರಿ ಸಂಮೋಹಿನಿ ಕಾಳಿಕಾದೇವಿ ಮಮ ಸ್ತ್ರೀ ವಶಂ ಅಂತ ಈ ಒಂದು ಮಂತ್ರವನ್ನು 1001 ಬಾರಿ ನೀವು ಪಠಿಸುವಂಥದ್ದು ಯಾಕೆ ಒಂದು ಸಾರಿ ಒಂದು ಬಾರಿ ಪಠಿಸುವಂಥದ್ದು ಅಂದರೆ ಇದು ಅಷ್ಟು ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರವಾಗಿದೆ ಹಾಗೂ ಈ ಒಂದು ತಂತ್ರ ಆಗಿದೆ ಇದು ಅಮಾವಾಸ್ಯೆ ಇಲ್ಲ ಅಂದರೆ ಪೌರ್ಣಮಿ ದಿನದಂದು ಈ ಒಂದು ವಶೀಕರಣ ತಂತ್ರವನ್ನು ಮಾಡುವಂಥದ್ದು ಅದು ಬಿಟ್ಟು ಬೇರೆ ಯಾವ ದಿನ ಆದರೂ ಸರಿ ಈ ಒಂದು ತಂತ್ರವನ್ನು ಮಾಡಬಾರ್ದು ಈ ನಂತರ ಈ ತಂತ್ರವನ್ನು ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಬಟ್ಟೆಯನ್ನು ಇದಕ್ಕೆ ಸುತ್ತಿ ನೋಡಿ ಈ ಬಟ್ಟೆಯನ್ನು ಇದಕ್ಕೆ ಸುತ್ತಿ ಈ ತಾಯತದ ಒಳಗಡೆ ನೀವು ಹಾಕುವಂಥದ್ದು ನೋಡಿ ಈ ತಾಯತದ ಒಳಗಡೆ ಹಾಕುವಂಥದ್ದು ಸಾಹಿತ್ಯದ ಒಳಗಡೆ ಹಾಕುವಂಥದ್ದು ವೀಕ್ಷಕರ ನೆನಪಿರಲಿ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೋಬೇಡಿ ನೆನಪಿರಲಿ ಖಂಡಿತವಾಗಲೂ ಫಲ ನೀಡೋದಿಲ್ಲ ಇದು ನಿಮಗೆ ಕಷ್ಟ ಆಗುವಾಗುತ್ತೆ ಆಮೇಲೆ ಸ್ವಲ್ಪ ವ್ಯಾಯಾಮ ಮಾಡಿದ್ರೂ ಕೂಡ ನೆನಪಿರಲಿ ಕ್ಷಮಿಸಿ ಅದೆಲ್ಲ ಬಿದ್ದೋಯಿತು ನೋಡಿ ಒಂದು ತಾಯದಲ್ಲಿ ಹುಡುಗಿಯ ಹೆಸರು ಒಂದು ಹುಡುಗನ ಹೆಸರು ಬರೆದಿದ್ದೀನಿ ಈ ಹುಡುಗಿಯ ಹೆಸರು ಬರೆದಿರ್ತೀನಲ್ಲ ಈ ಹುಡುಗಿಯ ಹೆಸರು ಬರೆದಿದ್ದು ಒಂದು ಕಡೆ ಇದೆ ಈ ಹುಡುಗನ ಹೆಸರು ಬರೆದಿರ್ತೀರಲ್ಲ ಅದು ನಿಮ್ಮ ಒಂದು ಕುತ್ತಿಗೆ ಕಟ್ಟಬೇಕಾಗ್ತದೆ ಆ ನಂತರ ಈ ಹುಡುಗಿಯ ಬಟ್ಟೆ ಹಾಕಿರ್ತೀರಲ್ಲ ಆ ಒಂದು ಅಂದರೆ ಈ ಹುಡುಗನ ಬಟ್ಟೆ ಈ ಹುಡುಗಿಯ ಒಂದು ತಂತ್ರಕ್ಕೆ ನೀವು ಹಾಕಿರ್ತೀರಲ್ಲ ಅದನ್ನು ಒಂದು ಮರಕ್ಕೆ ಹೋಗಿ ನೀವು
ಒಂದು ದಾರದಲ್ಲಿ ಕಟ್ಟಿಬಿಟ್ಟು ಬರಬೇಕಾಗ್ತದೆ. ಒಂದು ನಿಮ್ಮ ಕುತ್ತಿಗೆ, ಒಂದು ಮರದ ಕುತ್ತಿಗೆ. ಅಂದರೆ ಮರಕ್ಕೆ ಹೋಗಿ ಕಟ್ಟಿಬಿಟ್ಟು ಬರಬೇಕಾಗ್ತದೆ. ಒಂದು ನಿಮ್ಮ ಕುತ್ತಿಗೆಯಲ್ಲಿ ಇರಬೇಕು, ಇನ್ನೊಂದು ಮರದ ಕುತ್ತಿಗೆಯಲ್ಲಿ. ಅಂದರೆ ಕಟ್ಟಿಬಿಟ್ಟು ಬರಬೇಕಾಗ್ತದೆ. ಅಂದರೆ ಅವಳ ಹೆಸರು ಹೇಳಿ ನೀವು, ಅಥವಾ ಅವನ ಹೆಸರು ಹೇಳಿ ಕಟ್ಟಿಬಿಟ್ಟು ಬರಬೇಕಾಗ್ತದೆ. ಕಟ್ಟಿಬಿಟ್ಟ ನಂತರ ನೀವು ಇದನ್ನು, ನೀವು 6 ದಿನಗಳ ನಂತರ, 6 ದಿನಗಳ ಕಳೆದ ನಂತರ ಈ ಒಂದು ಮಂತ್ರವನ್ನು, ಇದನ್ನು ಬಿಚ್ಚಿ, ಇದೆರಡನ್ನು ಬಿಚ್ಚು ಒಂದು ಹರಿಯುವ ನದಿಗೆ ನೀವು ಬಿಡಬೇಕಾಗ್ತದೆ. ಅದು ಬಿಟ್ಟಿದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪುನಃ ನಿಮ್ಮ ಮನೆಗೆ ಬಂದು ನಿಮ್ಮ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿ ಎಂದಿನಂತೆ ಕೆಲಸವನ್ನು ಪ್ರಾರಂಭ ಮಾಡಿಕೊಳ್ಳಿ. ಅದಾದ 3 ದಿನಗಳ ಬಳಿಕ ನೀವು ಇಷ್ಟಪಟ್ಟಂಥ ಸ್ತ್ರೀ ಯಾವುದೋ ಒಂದು ರೂಪದಲ್ಲಿ, ಅಂದರೆ ಒಂದು ಮೆಸೇಜ್ ಆಗಿರ್ಬೋದು, ಒಂದು ಕಾಲ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಭೇಟಿಯಾಗಿರಬಹುದು, ಈ ಯಾವುದೋ ಒಂದು ಸಮಯದಲ್ಲಿ, ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಬಂದು ಸಿಗುವಂಥದ್ದು ಆಗುತ್ತೆ ವೀಕ್ಷಕರೇ. ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಚಿಂತೆ ಪಡುವ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಾವು ಶೀಘ್ರದಲ್ಲೇ ಶಾಶ್ವತವಾಗಿ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ. ಎಲ್ರಿಗೂ ನಮಸ್ಕಾರ.